ವ್ಯಕ್ತಿ ಪೂಜೆ ಬಿಟ್ಬಿಟ್ಟು ಪಕ್ಷದ ಪೂಜೆ ಮಾಡಿ ಫಸ್ಟ್. ಎಐಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ, ಶಾಸಕಾಂಗ ಪಕ್ಷದ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬ್ರೆ, ಎಐಸಿಸಿ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ವೇಣುಗೋಪಾಲ್ ಸಾಹೇಬ್ರೆ, ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಸುಜೀವರ ಸಾಹೇಬ್ರೆ, ಹರಿಪ್ರಸಾದ್ ಅವರೇ, ನಮ್ಮ ವಿರೋಧ ಪಕ್ಷದ ನಾಯಕರು, ಎಲ್ಲ ನಮ್ಮ ಕಾರ್ಯಾಧ್ಯಕ್ಷರು, ಸ್ಟೇಜ್ ಮೇಲೆ ಎಲ್ಲ ನಮ್ಮ ಎಐಸಿಸಿ ಕರ್ನಾಟಕ ಇನ್ಚಾರ್ಜ್ ಆಲ್ ಸೆಕ್ರೆಟರೀಸ್ ಇದ್ದಾರೆ, ವರ್ಕಿಂಗ್ ಪ್ರೆಸಿಡೆಂಟ್ಸ್ ಇದ್ದಾರೆ, ಆಂಧ್ರಪ್ರದೇಶದಿಂದ ಕೂಡ ನಮ್ಮ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದಾರೆ, ಎಲ್ಲ ಮಾಧ್ಯಮದ ಮಿತ್ರರೇ, ಎಲ್ಲ ಮುಖಂಡಗಳೇ, ಕಾರ್ಯಕರ್ತರೇ, ಡಿ ಕೆ ಸುರೇಶ್ ಅವರು ಕೂಡ ಇದ್ದಾರೆ. ಇನ್ನು ಎಲ್ಲರನ್ನೂ ಹೆಸರು ತೆಗೆದುಕೊಳ್ಳೋದು ಬೇಡ. ಈಗ ಇದು ಮಾಧ್ಯಮ ಗೋಷ್ಠಿ ಅಂತ ನಾವು ಕರೆದು ಸ್ವಲ್ಪ ಡಿಲೇ ಆಯಿತು, ತಾವೆಲ್ಲ ಕ್ಷಮಿಸಬೇಕು. ಇದು ಭಾರತ್ ಜೋಡೋ ಭವನ, ಇಂದಿರಾ ಗಾಂಧಿ ಅವರ ಭವನದಲ್ಲಿ ಭಾರತ್ ಜೋಡೋ ಆಡಿಟೋರಿಯಂ. ಈ ಚುನಾವಣೆ ಭಾರತವನ್ನ ಜೋಡೋ ಮಾಡುವಂತ ಚುನಾವಣೆ ಆಗಿ ಫಲಿತಾಂಶ ಹೊರ ಬಂದಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಇದು ನನ್ ಗೆಲ್ಲವಲ್ಲ, ಸಿದ್ದರಾಮಯ್ಯನವ್ರ ಗೆಲ್ಲವಲ್ಲ, ಸ್ಟೇಜ್ ಮೇಲಿರೋರ್ ಗೆಲ್ಲವಲ್ಲ, ಕರ್ನಾಟಕ ರಾಜ್ಯದ ಜನತೆಯ ಗೆಲುವಿದೆ. ಕರ್ನಾಟಕದಿಂದ 3.5 ವರ್ಷದಿಂದ ಹಿಡಿದಿದ್ದಂತ ಗ್ರಹಣನ ಇಂದು ಬಿಟ್ಟಿದೆ, ಜನರು ಆಗ್ತಿದ್ದಂತ ಕಣ್ಣೀರನ್ನ ಇವತ್ತು ಒರೆಸ್ತಾ ಇದೆ, ಜನರ ಮಖದಲ್ಲಿ ನಗು ಅರಳುತ್ತಾ ಇದೆ. ಈ ಗ್ರಹಣ ಬಿಡಿಸಿದ್ದಂತ ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ, ಹೃದಯಪೂರ್ವಕವಾದಂತ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದೇ ರೀತಿ ನಮ್ಮ ಗೆಲುವಿಗೆ ಮಾರ್ಗದರ್ಶನ ಮಾಡಿ ಕಾರಣಕರ್ತದಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ, ಸೋನಿಯಾ ಗಾಂಧಿ ಮೇಡಮ್ ರವರಿಗೆ, ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ, ವೇಣುಗೋಪಾಲ್ ಅವರಿಗೆ, ಸುರ್ಜಿವಾಲ್ ಅವರಿಗೆ ಮತ್ತು ರಾಜ್ಯದ ಎಲ್ಲ ಕಾರ್ಯದರ್ಶಿಗಳಿಗೆ ಬಂದು ಹಗಲು ರಾತ್ರಿ ದುಡಿದಂತವ್ರಿಗೆ ನಾನು ಅಭಿನಂದಿಸ್ತೇನೆ. ಇದು ಬರೀ ಗೆಲುವಲ್ಲ, ಭ್ರಷ್ಟಾಚಾರದ ವಿರುದ್ಧ ಗೆಲುವು, 40% ಕಮಿಷನ್ ವಿರುದ್ಧ ಗೆಲುವು, ಬೆಲೆ ಏರಿಕೆ ವಿರುದ್ಧ ಗೆಲುವು, ಬಿಜೆಪಿ ಸರ್ಕಾರ ರೈತರಿಗೆ ಕೊಟ್ಟ ಕಷ್ಟಗಳ ವಿರುದ್ಧ ಗೆಲುವು, ಗೃಹಿಣಿಯರ ಕಣ್ಣೀರು ವಿರುದ್ಧ ಇದು ಗೆಲುವು, ಯುವ ಸಮುದಾಯ ನಿರುದ್ಯೋಗ ಸಮಸ್ಯೆ ವಿರುದ್ಧ ಗೆಲುವು, ಕಾಂಗ್ರೆಸ್ನ ಗ್ಯಾರಂಟಿಯ ಗೆಲುವು. ಇನ್ನು ಮುಂದೆ ಗೃಹ ಜ್ಯೋತಿ ಬೆಳಗಲಿದೆ. ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ನಮಗೆ ದೀಕ್ಷೆ ಕೊಟ್ಟಿದ್ದಾರೆ. ಅವರೇ ಬಂದು ಕೆಲವು ಕಾರ್ಯಕ್ರಮಗಳನ್ನ ಬಿಡುಗಡೆ ಮಾಡಿ ಜನಕ್ಕೆ ಸಂದೇಶ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ನಮ್ಮ ಸರ್ಕಾರ ಬಂದ ಮೊದಲನೇ ದಿನ ಆ ಗೃಹಲಕ್ಷ್ಮಿ ನಗಿತಾ ಇರ್ತಾಳೆ. ಇದೇ ಒಂದು ವಿಶೇಷವಾದಂತಹ ಸಂದರ್ಭ. ಯುವನಿಧಿ, ಯುವ ಸಮುದಾಯಕ್ಕೆ ಆತ್ಮವಿಶ್ವಾಸ ಕೂಡ ತುಂಬಲಿದೆ, ಬಡವರ ಅನ್ನಭಾಗ್ಯ ಕೂಡ ಅವರ ಹೊಟ್ಟೆ ತುಂಬಲಿದೆ, ಮಹಿಳೆಯರ ಸುಖಿಯಾಗ್ಲಿಗೂ ಬಸ್ ಪ್ರಯಾಣ ಮಾಡಲಿದ್ದಾರೆ. ಅಂಗನವಾಡಿ, ಆಶಾ ಕಾರ್ಯಕರ್ತರ ನೆಮ್ಮದಿಯಿಂದ ನಿಟ್ಟುಸಿರನ್ನ ಬಡ್ತಾ ಇದ್ದಾರೆ. ಸೊ ಅದರಿಂದ ಈಗಲೇ ನಾನು ಹೇಳ್ದಂಗೆ ಈ 5 ಗ್ಯಾರಂಟಿ ನಾನು ಸಿದ್ದರಾಮಯ್ಯನವರು ಮೈಸೂರಿಗೆ ಹೋಗಿ ನಾಡ ದೇವತೆ ತಾಯಿ ಚಾಮುಂಡೇಶ್ವರ ಸನ್ನಿಧಿಯಲ್ಲಿ ನಮ್ಮ ಪ್ರಣಾಳಿಕೆ ಅಂಶಗಳನ್ನ ಜಾರಿಗೆ ಬದ್ಧ ಎಂದು ಹೇಳಿದ್ದೇವೆ, ಅದನ್ನ ಮಾಡೇ ಮಾಡ್ತೇವೆ ಅನ್ನೋ ಮಾತನ್ನ ಇವತ್ತು ಮತ್ತೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಕರ್ನಾಟಕ ಜನರ ಕಾಂಗ್ರೆಸ್ ಪಕ್ಷದ ಪರವಾಗಿ ತೀರ್ಪನ್ನ ನೀಡಿದ್ದಾರೆ. ಸೊ ಅದಕ್ಕೆ ಮತ್ತೊಮ್ಮೆ ನಾನು ಎಲ್ಲ ಕರ್ನಾಟಕ ಜನತೆಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನ ಅರ್ಪಿಸ್ತೇನೆ. ಮಾಧ್ಯಮದವರು ಪರನೋ ವಿರುದ್ಧನೋ ಒಳ್ಳೇದು ಕೆಟ್ಟದ್ದು ಬೇಕಾದಷ್ಟೆಲ್ಲ ಬರೆದಿದ್ದೀರಿ. ಮಾರ್ಚ್ 10 ತಾರೀಕು ಇದೇ ಜಾಗದಲ್ಲಿ ಜವಾಬ್ದಾರಿಯನ್ನ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕೊಟ್ಟರು ನನಗೆ. ಆವತ್ತಿಂದ ಇವತ್ತರೆಗೂ ನನ್ನ ಎಲ್ಲ ನಾಯಕರುಗಳು, ಕಾರ್ಯಕರ್ತರು, ಶಾಸಕರು,
ವಿರೋಧ ಪಕ್ಷದ ನಾಯಕರಾದಿಯಾಗಿ ಖರ್ಗೆ ಸಾಹೇಬರಾದಿಯಾಗಿ ಎಲ್ಲರೂ ಕೂಡ ಜೊತೆ ಜೊತೆಯಾಗಿ ನನಗೆ ಸಹಕಾರವನ್ನು ಕೊಟ್ಟು ಈ ಮಟ್ಟಕ್ಕೆ ನಾನು ಮಾತು ಕೊಟ್ಟಿದ್ದೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಏನಾರು ಮಾಡಿ ಕರ್ನಾಟಕನ ನಿಮಗೆ ಸಮರ್ಪಿಸ್ತೇವೆ ಅಂತೇಳಿ ಇವತ್ತು ನನಗೆ ಆ ಋಣವನ್ನ ತೀರಿಸುವಂತ ಒಂದು ಭಾಗ್ಯ ನನಗೆ ಇವತ್ತು ಸಿಕ್ಕಿದೆ. ಸೊ ಅದರಿಂದ ಇವತ್ತು ನಾವು ನೀವೆಲ್ಲ ಸೇರಿ ಮುಂದಕ್ಕೆ ಒಗ್ಗಟ್ಟಿನಿಂದ ತಾಳ್ಮೆಯಿಂದ ನಾವೆಲ್ಲ ಸೇರಿ ಜನ ಏನು ನಮ್ಮ ಮೇಲೆ ನಂಬಿಕೆ ವ್ಯಕ್ತಪಡಿಸಿದ್ದಾರೆ ಆ ನಂಬಿಕೆಯನ್ನ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡೋಣ. ನಾಳೆ ಸಾಯಂಕಾಲ ನಮ್ಮ ಶಾಸಕಾಂಗ ಪಕ್ಷದ ಸಭೆಯನ್ನು ನಾವು ಕರೆದಿದ್ದೇವೆ. ಅಲ್ಲಿ ನಾವೇನು ಕಾಂಗ್ರೆಸ್ ಪಕ್ಷ ನಮ್ಮ ಏನು ಒಂದು ಪದ್ಧತಿ ಇದೆ ಆ ಪದ್ಧತಿಯಲ್ಲಿ ನಡ್ಕೊಂಡು ಮಿಕ್ಕಿದ ನಮ್ಮ ಪಕ್ಷದ ವರಿಷ್ಠರಿಗೆ ಮಿಕ್ಕಿದ ವಿಚಾರವನ್ನ ಬಿಡ್ತೇವೆ. ಸೊ ಎಲ್ಲ ಮಾಧ್ಯಮ ಮಿತ್ರರು ಸುಮ್ಮನೆ ನೀವು ಏನೇನೋ ಕನ್ಫ್ಯೂಷನ್ ಮಾಡಿ ಏನೇನೋ ಬರೆಯಕ್ಕೆ ಯಾವ ಹೇಳಿಕೆಗೂ ಯಾರ ಹೇಳಿಕೆ ಕೂಡ ನಾನು ನಿರ್ಬಂಧವನ್ನ ಹಾಕ್ತಾ ಇದ್ದೇನೆ. ಯಾರ ಹೇಳಿಕೆನೂ ಬಿಟ್ಟು ಇಲ್ಲಿ ವ್ಯಕ್ತಿ ಪೂಜೆ ಇಲ್ಲ, ಏನಿದ್ರು ಪಕ್ಷದ ಪೂಜೆ ಅಷ್ಟು ಮಾತ್ರ ತಿಳ್ಕೊಂಡು ನಾವೆಲ್ಲ ಸೇರಿ ಒಟ್ಟು ಕೆಲಸ ಮಾಡೋಣ. ಒನ್ಸ್ ಅಗೇನ್ ಐ ಥ್ಯಾಂಕ್ ಆಲ್ ದಿ ಲೀಡರ್ಸ್ ಫ್ರಮ್ ಡೆಲ್ಲಿ ಕಮ್ ಇಯರ್ ಮಂತ್ಸ್ ಟುಗೆದರ್ ಇಯರ್ಸ್ ಟುಗೆದರ್ ಸಪೋರ್ಟ್ ಅಸ್. ದಿಸ್ ಇಸ್ ದಿ ಸಕ್ಸಸ್ ಆಫ್ ಎವ್ರಿ ಆಲ್ ಆಫ್ ಯು ಎವ್ರಿ ಟುಕ್ ಲುಕ್ ಅಂಡ್ ಕಾರ್ನರ್ ಆಫ್ ದಿ ವರ್ಕರ್ ಆಸ್ ಸಪೋರ್ಟ್ ಅಸ್ ಅಂಡ್ ವಿಕ್ಟರಿ ಬಿಲಾಂಗ್ಸ್ ಟು ಎವ್ರಿ ಒನ್ ಫ್ರಮ್ ದಿ ನ್ಯಾಷನಲ್ ಲೆವೆಲ್ ಟು ದಿ ತಾಲೂಕಾ ಲೆವೆಲ್. ಐ ಥ್ಯಾಂಕ್ ಎವ್ರಿ ಒನ್ ಫಾರ್ ದಿಸ್ ಗ್ರೇಟ್ ಆಪರ್ಚುನಿಟಿ. Evening 5 o'clock, after 5 o'clock we will tell you, don't worry.